ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯ ಈ ವರ್ಷದ ಸರದಿಯಲ್ಲಿ ಒಂದು ಕನ್ನಡ ಪುಸ್ತಕವನ್ನು ಪರಿಚಯ ಮಾಡಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಪರಿಚಯ ಮಾಡ್ತಾ ಇರುವಂತಹ ಪುಸ್ತಕ ಪೂತಿ ನರಸಿಂಹಾಚಾರ್ ಅವರ ಮಲೆಯ ದೇಗುಲ ಇದನ್ನು ಮೈಸೂರಿನ ಕಾವ್ಯಾಲಯ ಪ್ರಕಾಶಕರು ಪ್ರಕಟಿಸಿದ್ದಾರೆ ಈ ಮಲೆಯ ದೇಗುಲ ಪೂತಿ ನರಸಿಂಹಾಚಾರ್ ಅವರ ಒಂದು ಪುಟಾಣಿ ಪುಸ್ತಕ ನೀವೇ ನೋಡ್ತಾ ಇರೋ ಹಾಗೆ ಇದರಲ್ಲಿ ಕೇವಲ ಐವತ್ತ ಏಳು ಪುಟ ಇದೆ ಐವತ್ತೆಂಟು ಪುಟ ಇದೆ ಇದು ಒಂದು ಐವತ್ತೊಂದು ಪದ್ಯಗಳ ಸಂಕಲನ ಏನು ಈ ಪದ್ಯದ ಪದ್ಯಗಳ ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಷಯ ಒಂದು ಒಂದು ದೇವರಿಗೆ ಸಂಬಂಧಪಟ್ಟಾದರೆ ದೇವರನ್ನ ಸ್ತುತಿಸೋದು ನಾವು ನೋಡ್ತೀವಿ ಅವರು ನೋಡ್ತೀವಿ ಇಲ್ಲಿ ದೇವಸ್ಥಾನವನ್ನು ಸ್ತುತಿಸೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಮೇಲ್ಕೋಟೆಯ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನವನ್ನ ವಿಷಯವಾಗಿ ಇಟ್ಟುಕೊಂಡು ಅವರು ಈ ಎಲ್ಲ ಪದ್ಯಗಳನ್ನು ಬರೆದಿದ್ದಾರೆ ಅವರು ಮೊದಲು ಮಾತಲಲ್ಲಿ ಹೇಳ್ತಾರೆ ದೇಗುಲವನ್ನು ಕುರಿತ ಒಂದು ಚಿಂತನಾಲಹರಿ ಈ ಪದ್ಯಗಳಲ್ಲಿ ಹರಡಿದೆ ಈ ಪದ್ಯಗಳು ಒಂದು ಸ್ಥಾಯಿ ಭಾವವನ್ನು ವ್ಯಂಜಿಸಲು ನಿಯುಕ್ತವಾದವುಗಳಾದರೂ ಒಂದು ಕಾಲದಲ್ಲಾಗಲಿ ಒಂದು ಪರಿಸರದಲ್ಲಾಗಲಿ ಬರದನ್ ಬರೆದಂತಹಲ್ಲದಲ್ಲ ಏಕಧ್ಯಾನದಲ್ಲಿ ನಿಂತು ಬಹಿರ್ಮುಖನಾಗಿ ಕಂಡ ವಿಷಯವನ್ನು ವರ್ಣಿಸುವುದು ತಿರುಗಿ ಅಂತರ್ಮುಖನಾಗಿ ಆ ಅಂತರಂಗವನ್ನೇ ಬಹಿರಂಗಗೊಳಿಸುವುದು ತಿರುಗಿ ಹೊರಬರುವುದು ಪುನಃ ಒಳಹೋಗುವುದು ಹೀಗೆ ಈ ಕಾವ್ಯ ಕರ್ಮ ಒಂದು ವರ್ಷಕ್ಕೆ ಮೇಲ್ಪಟ್ಟ ಅವಧಿಯಲ್ಲಿ ನಡೆದಿದೆ ಸುಮಾರಾಗಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅವರು ಹೇಳ್ತಾರೆ ಅತಿ ವಿಚಿತ್ರವೂ ಅತ್ಯಾಶ್ಚರ್ಯಕರವೂ ಆದ ದೇಗುಲವೆಂಬ ಮಹಾಭಾವವನ್ನು ಕುರಿತು ಎಂಥ ಬಣ್ಣನೆಯಲ್ಲಿ ತೊಡಗಿದರೂ ಕೊನೆಗೆ ಮನಸ್ಸು ಬೆರಗಿನಲ್ಲೇ ಉಳಿಯತಕ್ಕದ್ದು ಅನಿವಾರ್ಯ ಏಕೆಂದರೆ ದಾರಿಗೈ ಊರಲ್ಲ ಅಂದರೆ ದೇವಸ್ಥಾನ ಅನ್ನೋದು ದೇವರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದಾರಿ ಅದೇ ನಮ್ಮ ಗುರಿ ಅಲ್ಲ ಅನ್ನೋದನ್ನ ಅವರು ಈ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಈ ಪದ್ಯಗಳಲ್ಲಿ ಒಂದು ರೀತಿಯಾದ ಏನ ಹುಡುಕಾಟ ಅಥವಾ ಆ ಅನುಭೂತಿ ನಿಮಗೆ ಉದ್ದಾಗಿ ಕಾಣುತ್ತೆ ಮತ್ತು ಈ ಪದ್ಯಗಳ ಬಗ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಎಲ್ಲ ಪದ್ಯಗಳು ಒಂದು ಛಂದಸ್ಸಿಗೆ ಅನುಗುಣವಾಗಿ ಇದೆ ಮತ್ತು ಎಲ್ಲ ಪದ್ಯಗಳು ಒಂದೇ ಒಂದೇ ಸಮ ಇದೆ ಅಂದರೆ ಒಂದು ಪಂಚಮಾತ್ರ ಗತಿಯಲ್ಲಿ ಹೋಗುವಂತಹ ಎಂಟು ಸಾಲುಗಳು ಆಮೇಲೆ ಇನ್ನು ಎರಡು ಸಾಲು ಅದೇ ಪಂಚಮಾತ್ರೆಯಲ್ಲಿ ಹೋಗಿ ಕೊನೆಯಲ್ಲಿ ಒಂದು ವಿರಾಮ ಇರುವಂತಹ ಒಂದು ಸ್ವಲ್ಪ ಉ ಉದ್ದವಾದ ಸಾಲುಗಳು ಈ ರೀತಿಯಾದ ಗಣವಿಭಾಗ ಇದೆ ನೀವು ಅದನ್ನು ಗಣವಿಭಾಗ ಛಂದಸ್ಸು ಅಂತ ನೋಡದೆ ಹೋದರೂ ಕೂಡ ಅದರಲ್ಲಿರುವಂತಹ ಒಂದು ಸಮಮಿತಿ ಸಿಮಿಟ್ರಿ ನಿಮಗೆ ನೋಡ್ತಾ ನೋಡ್ತಾ ಕಾಣುತ್ತೆ ತುಂಬ ಇವರ ಶೈಲಿ ಇದರಲ್ಲಿ ನಿಮಗೆ ನಿಮ್ಮ ಪದ ಭಂಡಾರವನ್ನು ಹೆಚ್ಚೋದರಲ್ಲಿ ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವರು ಬಹಳ ಒಂದು ಕಡೆಯಿಂದ ಕನ್ನಡ ಅಚ್ಚ ಕನ್ನಡ ಪದಗಳು ಮತ್ತು ಅದರ ಜೊತೆಗೆ ತದ್ಭವಗಳು ಪ್ರಾಕೃತದಿಂದ ಬಂದ ತದ್ಭವಗಳು ಮತ್ತು ಸಂಸ್ಕೃತ ಪದಗಳು ಎಲ್ಲವನ್ನು ತುಂಬ ಒಂದು ಅವರು ಅವರು ಒಂದು ಹದವಾಗಿ ಬೆರೆಸುವಂಥ ಒಂದು ಶೈಲಿ ಇದೆ ಆ ಶೈಲಿಯಲ್ಲಿ ಅವರು ಬರೆದಿದ್ದಾರೆ ನೀವು ಅದನ್ನು ಓದಿದ್ರೆ ನಿಮಗೆ ಅದರ ಅನುಭವ ಆಗೋದ್ರಲ್ಲಿ ಆಶ್ಚರ್ಯನೂ ಇಲ್ಲ ನಾನು ನಿಮಗೆ ಒಂದು ಒಂದು ಚಿಕ್ಕ ಇದರ ಒಂದು ದೃಶ್ಯ ತೋರಿಸಬೇಕು ಅಂತ ಹೇಳಿ ಕೆಲವು ಪದ್ಯಗಳ ಒಂದು ಸ್ವಲ್ಪ ಭಾಗಗಳನ್ನು ಓದ್ತೀನಿ ನಾನು ಹೇಳಿದ ಹಾಗೆ ಎಲ್ಲ ಚಿಕ್ಕ ಚಿಕ್ಕ ಪದ್ಯಗಳು ಎಲ್ಲವೂ ಹತ್ತು ಹತ್ತು ಸಾಲಿನ ಪದ್ಯಗಳು ಮಾತ್ರ ಇದರಲ್ಲಿ ಅವರು ಬಹುಶಃ ಯಾವುದಾದ್ರೂ ಇಂಗ್ಲೀಷ್ ಕವಿತೆಗಳ ಸೋನೆಟ್ ಆ ರೀತಿಯ ಕವಿತೆಗಳನ್ನು ಯಾವುದಾದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ಬರೆದ್ರ ಗೊತ್ತಿಲ್ಲ ಕೊನೆಯಲ್ಲಿ ಇರುವಂಥ ಎರಡು ಪದ ಎರಡು ಸಾಲುಗಳು ಒಂದು ಸಮದ್ದು ನೋಡಿದ್ರೆ ಅದು ಅವರು ನಮ್ಮ ನಮ್ಮ ಸಾಹಿತ್ಯವಾದ ದಾಸ ಸಾಹಿತ್ಯದಲ್ಲಿ ಕಂಡು ಬರುವಂತಹ ಸುಳಾದಿಗಳಲ್ಲಿ ಕೊನೆಯಲ್ಲಿ ಎರಡು ಸಾಲು ಬರುತ್ತೆ ಜತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿರಬಹುದು ಅಂತ ನನಗೆ ಭಾವನೆ ಆಗ್ತಾ ಇದೆ ಇದರಲ್ಲಿ ಛಂದೋಬದ್ಧವಾಗಿದ್ದರೂ ಕೂಡ ಇದರಲ್ಲಿ ನಾವು ಇನ್ನು ಹಿಂದಿನ ಕಾಲದಲ್ಲಿ ನಾವು ಹೇಗೆ ಬಳಸ್ತಾ ಇದ್ದಂತಹ ನಮ್ಮ ಸಾಹಿತ್ಯದಲ್ಲಿ ಬಳಸ್ತಾ ಇದ್ದಂತಹ ಪ್ರಾಸ ಮೊದಲಾದಗಳನ್ನು ಇವರು ಬಳಸಲಿಲ್ಲ ಅಂದರೆ ನವೋದಯದ ಶೈಲಿ ಏನಿದೆಯೋ ಅದು ಅಂತ ಹೇಳ್ಬೋದು ಈಗ ಒಂದು ಪದ್ಯವನ್ನು ಓದ್ತೇನೆ ಪದ್ಯ ಆರು ಹೊಗುವಾಸೆ ಇಲ್ಲ ಕಾಲ್ ತೆಗೆವಾಸೆ ಇಲ್ಲ ಸುಮ್ಮನೆ ಮೇಲೆ ನಿಟ್ಟಿಸಿ ನಿಲ್ಲುವ ಬೊಂಬೆ ಗೂಡಿದ ತೆನೆಯ ಗೋಪುರದ ಬಾಗಿಲಿನ ಕತ್ತಲೆಯೊಳಿ ಇಣಿಕಿಣಿಕಿ ಏರಲೆನ್ನ ಬಗೆ ಆ ಕತ್ತಲೊಳ ಹೊಕ್ಕು ಮರಳಿ ಹೊರಹಾರು ವೀ ಗಿಳಿ ಪಾರಿವಾಳಗಳ ಭ್ರಮಣೆಯನ್ನು ಕಂಡು ಅವ್ಯಕ್ತ ದಿಂವ್ಯಕ್ತ ಹೊರಬರುವ ನಟನೆಯನ್ನು ಚಿಂತಿಸುವುದೆನ್ನ ಮನ ಬಲು ಬೆರಗುಗೊಂಡು ಏ ನುಳಿಯುವುದೇ ನುಳಿಯುವುದೀ ಒಳಹೋಗುವ ಆಟದಲ್ಲಿ ಏ ನಳಿಯುವುದೇ ನಳಿ ನುಳಿಯುವುದೀ ಹೊರಬರುವ ಆಟದಲ್ಲಿ ನೀವು ಗಮನಿಸ್ತಾರಲ್ಲ ಎಂತ ಸಾಲು ಒಂದು ರೀತಿ ಮತ್ತೆ ಕೊನೆಯ ಒಂದು ಜತೆ ಹೇಗಿದೆ ಅಂತ ಹೇಳಿಬಿಟ್ಟು ಈಗ ಇನ್ನೊಂದು ಭಾಗವನ್ನು ಓದ್ತೀನಿ ಈ ಪದ್ಯ ಪದ್ಯ ಮೂರು ಅರಸಿ ದೊಲಾಸೆ ಕೆರಳೆ ನಾ ನಿಂತಿರುವೆ ಮಲೆ ದೇಗುಲದ ಹೊರಗೆ ತುಂಬನೇ ಬಯಸಿ ಅರಿವರಿತು ತೀರದಿಹ ಸೊಗಪಟ್ಟು ತೀರದಿಹ ಅಳಲ ತಾಳುತ ತೀರ ದರಕೆಯೆನೆ ಮೆರಸಿ ಅಣು ಬೃಹತ್ತುಗಳಲ್ಲಿ ಕುಗ್ಗಿ ಹಿಗ್ಗದ ತುಂಬೆ ಸೃಷ್ಟಿಯಷ್ಟುಂಡರೂ ತೀರದಿಹ ಸೊದೆಯೇ ಎಂದೊಲೆಮೆ ತುಂಬಿನೊಳು ನಲ್ಮೆ ತುಂಬನು ಸೂಸಿ ಅರಕೆ ಸೀರಿದ್ದರೂ ನಲವು ತೀರದೆಯೇ ಖಂಡ ದೇಗುಲದಿದಿರು ನಿಂತ ಮುನಿ ಸಂತರನು ನೆನೆದು ನೆನೆದು ನನ್ನರಕೆ ತುಂಬಿ ತುಂಬಿಗಿದೆ ಇಂಬೆಂಬ ನಂಬುಗೆಳೆ ತೊನೆದು ತೊನೆದು ಇಲ್ಲಿ ಕೂಡ ನೀವು ಅದನ್ನು ಗಮನಿಸಿರಬಹುದು ನಾನು ಹಾಗೆ ನೋಡಿ ಅಣು ಬೃಹತ್ ಸೃಷ್ಟಿ ಈ ರೀತಿಯ ಒಂದು ತತ್ಸಮ ಪದಗಳು ಸೊದೆ ಇಂಥ ಒಂದು ಸೊದೆ ಅಂದರೆ ಸುಧಾ ಅಮೃತ ಇಂಥ ಒಂದು ತದ್ಭವ ಅದರ ಜೊತೆ ನಲ್ಮೆ ತುಂಬು ಅರಕೆ ಇಂಥ ಅಚ್ಚ ಕನ್ನಡ ಪದ ಇವುಗಳೆಲ್ಲನೂ ನೀವು ಒಂದು ಒಂದು ರೀತಿ ಒಟ್ಟಿಗೆ ನೋಡುವಂತಹ ಒಂದು ಅವಕಾಶ ಈ ಪದ್ಯಗಳಲ್ಲಿ ಸಿಕ್ಕುತ್ತೆ ಮತ್ತೆ ಇನ್ನೊಂದು ಪದ್ಯ ನನಗೆ ಹೇಳಿಸಿದ್ದು ತುಂಬು ಪೆರೆಯನ್ನು ಕಂಡು ಕಡಲುಬ್ಬಿ ಹರಿಯುವಂತೆ ದೇಗುಲದೊಳುಬ್ಬುವೀಚನವ ಕಂಡು ಉಬ್ಬುವುದು ನನ್ನ ಮನ ಮತ್ತೆಲ್ಲೂ ತಾಳದಿರು ಉಬ್ಬಿನೊಳು ಹಬ್ಬುಗೆಯ ರಸವ ಕೊಂಡು ದಿವ್ಯ ನೀಲದ್ಯುತಿಯ ಹನಿಯ ನುಣಿಸುವ ಹೀರ ಮಕುಟದೆಳೆ ನಕೆಯ ಸುಂದರ ಮೂರ್ತಿಯ ಕಂಡು ತರ್ಕದ ಬಿಗುಹ ಕಳೆದನ್ನ ಹೃದಯವಿದು ಅರಳುವುದು ತಳೆದು ನೂತನ ದರ್ತಿಯ ಕಣ್ಣಿಗಾಗಿ ಹುವುದೆಗೆ ಆತ್ಮವೇ ವಿಷಯದೆಡೆ ತೊಳಗುವಂತೆ ರಹಸ್ಯ ರಸ ಚಿಂತನವೇ ಬಾಹ್ಯದೊಳಗೀತರದಿ ಮೊಳಗುವಂತೆ ಅವರು ಹೇಳ್ತಾರೆ ಆ ಒಂದು ಚಂದ್ರನನ್ನು ಕಂಡು ಹೇಗೆ ಕಡಲು ಹರಿಯಿತ್ತು ಹಾಗೆ ಈ ದೇಗುಳದಲ್ಲಿ ಈ ಜನಗಳ ಜನಗಳು ಬರ್ತಾ ಇರೋದು ಆ ರೀತಿ ತುಂಬುತ್ತಾ ಇರೋದು ಕಂಡು ಕವಿಯ ಮನ ತುಂಬುತ್ತಾ ಇದೆ ಅನ್ನೋ ಒಂದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಆ ದಿವ್ಯ ಮೂರ್ತಿ ಹೀರಮಕುಟದ ಮಕುಟದ ದ ಎಳೆನಗೆಯ ಸುಂದರ ಮೂರ್ತಿ ನಾವು ಕೇಳಿದ್ದೇವೆ ಮೇಲುಕೋಟೆಯ ಚೆಲುವ ನಾರಾಯಣ ಅಥವಾ ಚೆಲುವರಾಯ ಅವನ ಮತ್ತು ಅವನ ಯಾವ ಕಿರೀಟ ಇದೆ ಅದರ ವಿಷಯಗಳ ಪ್ರಸ್ತಾಪ ಇಲ್ಲಿ ನಿಮಗೆ ಬರ್ತಾ ಇದೆ ಇದರಲ್ಲಿ ನಾನು ಐವತ್ತು ಒಂದೇ ರೀತಿಯ ಪದ್ಯಗಳಿದೆ ಅಂತ ಹೇಳಿದೆ ಆ ಐವತ್ತೊಂದನೇ ಪದ್ಯವನ್ನು ಮಾತ್ರ ಸ್ವಲ್ಪ ದೊಡ್ಡದಾಗಿರುವಂತಹ ಪದ್ಯವನ್ನು ಬರೆದಿದ್ದಾರೆ ಅದರಲ್ಲಿ ಆ ಕರುಣೆಯೊಳನಗೆಯ ಕಡೆನೋಟ ದೊಂದು ಕಳೆ ಮನಕಿತ್ತ ತದ್ ಸದ್ಭಾವ ಸಂದೀಪ್ತಿಯೊಳಗೆ ನನ್ನೊಳಗು ಹೊರಗು ನಾ ಗುಡಿ ಬಳಸಿ ನೊಳಗಲೈದ ಚರಿತಾರ್ಥವೆಡೆ ಕೊಂಡಿತು ಈ ಕಬ್ಬದೊಳಗೆ ಇದು ಒಂದು ರೀತಿ ಮಂಗಳವನ್ನು ಹಾಡ್ತಾ ಇದ್ದಾರೆ ಅಂದರೆ ಆ ಕರುಣೆ ನಗಿಯಂತಹ ಕಡೆಗಣ್ಣೋಟ ಅದು ನನ್ನ ಮನಸ್ಸಿಗೆ ಕೊಟ್ಟಿರೋದ್ರಿಂದ ಈ ಕಬ್ಬ ಈ ಕಾರ್ಯವನ್ನು ನಾನು ಬರೆಯೋಕ್ಕಾಯಿತು ಅನ್ನುವ ಒಂದು ರೀತಿ ಅವರು ಹೇಳ್ತಾ ಇದ್ದಾರೆ ಜೀವ ಮಾನುಷ್ಯದಳು ಪಡೆವಮಿತ ಭಾವಗಳ ಪಾರಮ್ಯ ವಿಲ್ಲೆಂಬ ಭೂಮಾನುಭೂತಿ ಋತ ಸತ್ಯ ಸಂಜನ್ಯ ರೂಪ ಸಂಕೇತಗಳ ಸೂಕ್ತಿ ಸಂಗೀತದೀ ದೇಗುಲದ ರೀತಿ ಒಂದು ರೀತಿ ದೇ ದೇವಸ್ಥಾನವನ್ನು ಸಂಗೀತಕ್ಕೆ ಹೋಲಿಸ್ಬಿಟ್ಟು ಅವರು ತುಂಬ ಒಳ್ಳೆಯ ಇದು ಮಾಡಿದ್ದಾರೆ ಏನಂತ ಹೇಳಿದ್ರೆ ಆ ಸಂಗೀತ ಅಷ್ಟು ಸರಳವಾಗಿ ಕೂಡ ಇರಬಹುದು ಅಥವಾ ಅದರಲ್ಲಿ ಅಷ್ಟು ಒಂದು ಚಲನವಲನಗಳು ಸಂಚಾರಗಳು ಇದ್ದು ಬಹಳ ಅಲಂಕಾರವಾಗಿ ಕೂಡ ಇರಬಹುದು ಎರಡೂ ಕೂಡ ದೇವಾಲಯಕ್ಕೂ ಕೂಡ ದೇಗುಲಕ್ಕೂ ಒಪ್ಪುವಂಥ ಮಾತು ಇವರು ಪೂತಿನ ಅವರು ಅವರ ಮೆಚ್ಚಿನ ಮಲೆ ದೇಗುಲ ಅವರ ಅವರು ಅವರ ಊರಿನ ದೇವಸ್ಥಾನದ ಬಗ್ಗೆ ಬರೆದಿರಬಹುದು ಆದರೆ ಇದನ್ನು ಓದ್ತಾ ಇದ್ದಾಗ ನಿಮಗೆ ನಿಮ್ಮ ಮೆಚ್ಚಿನ ಒಂದು ದೇವಾಲಯ ನೆನಪಾಗಬಹುದು ಹಾಗಾಗಿ ಈ ಪುಸ್ತಕವನ್ನು ಓದಿ ಅಂತ ನಾನು ನಿಮಗೆ ಒಂದು ಶಿಫಾರಸ್ ಮಾಡ್ತಾಯಿದ್ದೀನಿ ಮತ್ತು ಇದರ ಜೊತೆಗೆ ಪೂತಿನ ಅವರ ಇತರ ಅನೇಕ ಪುಸ್ತಕಗಳು ಅನೇಕ ರಸಕಾವ್ಯಗಳಿವೆ ಗೋಕುಲ ನಿರ್ಗಮನ ಇರಬಹುದು ಅವರ ರಾಮೋದಯ ಇರಬಹುದು ಈ ಥರ ಪುಸ್ತಕಗಳು ಕೂಡ ನೀವು ಸಿಕ್ಕರೆ ಅದನ್ನು ಓದಿ ಅವುಗಳು ನಾಟಕಗಳಷ್ಟೇ ಅಲ್ಲ ಗೀತನಾಟಕಗಳೇ ಅಷ್ಟೇ ಅಲ್ಲ ಬಹಳ ಒಳ್ಳೆಯ ರಸಕಾವ್ಯಗಳು ಸೊ ಇಷ್ಟು ಈ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸುಕೃತಿಯವರಿಗೆ ಧನ್ಯವಾದಗಳು ಪೂತಿನ ಅವರ ಮಲೆ ದೇಗುಲ ನಮಸ್ಕಾರ